हेलो व्यूअर्स, वेलकम टू सिस्टर्स किड्स यूट्यूब चैनल। इवत्तु कूड़ा नानु निमगे ओंदु ओळ्ळे रेसिपी ना तगोंड बंदिदीनि, मक्कळिगोस्करने माडुवंत ओंदु ओळ्ळे रेसिपी। मत्ते इवाग सीजन कूड़ा हौदु, यावदप्प अदु अंत अंद्रे वाटरमेलन, कलंगडी हण्णु। कलंगडी हण्णिंद नीवु हेगे ज्याम माडोदु मक्कळिगे अन्नोदन्न नानु इल्लि तोरिस्कोड्ता इदीनि। इदक्के बेकागिरुवंतद्दु कलंगडी हण्णु, ಒಂದ್ ಸ್ವಲ್ಪ ಒಂದು ಟೂ ತ್ರೀ ಡ್ರಾಪ್ಸ್ ಅಷ್ಟು ಲೆಮನ್ ಜ್ಯೂಸ್, ಮತ್ತು ಶುಗರ್, ಇಷ್ಟೇ ನಿಮಗೆ ಬೇಕಾಗಿರುವಂಥದ್ದು। ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ, ಏನೂ ಇಲ್ಲ, ಪಕ್ಕಾ ಜ್ಯಾಮ್ ಥರನೇ ನಿಮಗೆ ಟೇಸ್ಟ್ ಕೊಡುತ್ತೆ। ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ। ಇವಾಗ ಒಂದು ಪಾತ್ರೆಗೆ ನೀವು ಏನು ಲೆಮನ್ ಕಟ್ ಮಾಡಿ ಇಟ್ಕೊಂಡಿರ್ತೀರ, ನಾನಿಲ್ಲಿ ತುಂಬ ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಚಾಪರಲ್ಲಿ, ನೋಡಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ। ನೀವು ಪ್ಯೂರಿ ಕೂಡ ಪೂರ್ತಿ ಅದನ್ನು ರುಬ್ಬಿಟ್ಟು ಪ್ಯೂರಿ ಕೂಡ ನೀವು ಹಾಕ್ಕೊಳ್ಬೋದು। ಇದು ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು। ಚೆನ್ನಾಗಿ ಕುದಿಸುವಾಗ ಅದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದ ಮೇಲೆ ನೀವೇನು ಮಾಡಬೇಕು, ಸಕ್ಕರೆನ ಹಾಕ್ಕೊಳ್ಬೇಕಾಗತ್ತೆ। ಬೀಜಗಳೇನಾದರೂ ಸಿಕ್ಕಿದ್ರೆ ಮಧ್ಯದಲ್ಲಿ, ಅಥವಾ ನೀವು ಮಾಡ್ಕೊಳ್ಳುವಾಗ ತೆಗೆದ್ಬಿಡಿ, ಅಕಸ್ಮಾತ್ ಬೀಜಗಳು ಸಿಕ್ಕಿದ್ರೆ ಮಧ್ಯ ಅದನ್ನು ರಿಮೂವ್ ಮಾಡಿಬಿಡಿ, ತೆಗೆದ್ಬಿಡಿ, ಬೀಜಗಳನ್ನ ಹಾಕಕ್ಕೆ ಹೋಗ್ಬಿಡಿ। ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳಿ। ಕುದಿಯುವಾಗ, ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ನೀವೇನು ಮಾಡಬೇಕು, ಸಕ್ಕರೆನ ಹಾಕಬೇಕಾಗತ್ತೆ। ನೋಡಿ ನಾನಿವಾಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ। ನೋಡಿ ಸಕ್ಕರೆ ಆ್ಯಡ್ ಮಾಡಾದಮೇಲೆ ನೀವು ಈ ನೀರಿನ ಅಂಶ ಏನಿರುತ್ತೆ ಅದು ಪೂರ್ತಿ 90% ಅಷ್ಟು ನಿಮಗೆ ಅದು ರೆಡ್ಯೂಸ್ ಆಗಬೇಕಾಗತ್ತೆ। ಅದು ರೆಡ್ಯೂಸ್ ಆದಮೇಲೆ ನೀವೇನು ಮಾಡಬೇಕು, ಲೆಮನ್ ಜ್ಯೂಸ್ನ ಇನ್ಕ್ಲೂಡ್ ಮಾಡಬೇಕು। ನಾನಿವಾಗ ಇದನ್ನು ಪೂರ್ತಿಯಾಗಿ ನೀರು ಕುದ್ದು ಹಿಂಗೋವರೆಗೂ ನಾನು ಅದನ್ನು ಬಿಟ್ಟಿದ್ದೀನಿ, ಗ್ಯಾಸ್ ಮೇಲೆ ಬಿಟ್ಟಿದ್ದೀನಿ। ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ। ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನು ನೀರು ಏನಿರುತ್ತೆ ಅದನ್ನು ರೆಡ್ಯೂಸ್ ರೆಡ್ಯೂಸ್ ಆಗೋವರೆಗೂ ಕೂಡ ನೀವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರಿ। ನೋಡಿ ಇವಾಗ ನೀರು ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರ್ತಾ ಇದೆ। ಈ ಟೈಮಲ್ಲಿ ನೀವೇನು ಮಾಡಬೇಕು, ಒಂದು ಟೂ ಟು ತ್ರೀ ಡ್ರಾಪ್ಸ್ ಅಥವಾ ಫೋರ್ ಡ್ರಾಪ್ಸ್ ಅಷ್ಟೇ ನಿಂಬೆ ರಸನ ಇದಕ್ಕೆ ಹಾಕ್ಕೊಳ್ಬೇಕು। ಹಾಕ್ಕೊಂಡು ಈ ನೀರು ಪೂರ್ತಿಯಾಗಿ ಹೋಗೋವರೆಗೂ, ಅಂದರೆ ಸ್ವಲ್ಪ ಮಟ್ಟಿಗೆ ಇರಬೇಕು, ಯಾಕೆಂದರೆ ನೀವು ಅದನ್ನು ಯೂಸ್ ಮಾಡುವಾಗ ಸ್ವಲ್ಪ ವೆಟ್ ವೆಟ್ ಇರಬೇಕು। ಆದ್ದರಿಂದ ನೀವು 90% ಅಷ್ಟು ನೀರು ಕಡಿಮೆ ಆದರೆ ಸಾಕು, ಇನ್ನೊಂದು 10% ನೀರಿದ್ದರೂ ಕೂಡ ನಿಮಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ। ಇದು ಯಾವುದೇ ರೀತಿ ಭಯ ಕೂಡ ಇಲ್ಲದಲೇ ಮಕ್ಕಳಿಗೆ ಕೊಡಬೇಕಾಗಿರುವಂಥದ್ದು ಒಂದು ರೆಸಿಪಿ, ತುಂಬ ಚೆನ್ನಾಗಿ ಬರುತ್ತೆ, ನೀವು ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ ಇದನ್ನು। ನೋಡಿ ಇವಾಗ ನೀರೆಲ್ಲ ಪೂರ್ತಿ ಹೋಗೋವರೆಗೂ ನೀವು ಇದನ್ನು ಸ್ವಲ್ಪ ಸ್ಟಿರ್ ಮಾಡ್ಕೊಳ್ತಾ ಇರಬೇಕು। ನೀರೆಲ್ಲ ಕಡಿಮೆ ಆದಮೇಲೆ ಜ್ಯಾಮ್ ಈ ರೀತಿ ಪ್ರಿಪೇರ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ। ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ। ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ। ಥ್ಯಾಂಕ್ ಯು।